ಹಾಯ್ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಕಾರ್ಪೊರೇಟ್ ಅಕೌಂಟಿಂಗು ಚಾಪ್ಟರ್ ಟು ಪ್ರಾಫಿಟ್ ಪ್ರಿಯರ್ ಟು ಇನ್ಕಾರ್ಪೊರೇಷನ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ಇದ್ರ ಮೀನಿಂಗ್ ಏನಂತ ತಿಳ್ಕೊಳ್ಳೋಣ. ಪ್ರಾಫಿಟ್ ಮೀನ್ಸ್ ಇನ್ಕಮ್ ಓವರ್ ಎಕ್ಸ್ಪೆನ್ಸಸ್. ಮೀನ್ಸ್ ನಾವೆಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಎಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಮತ್ತು ಅದರಲ್ಲಿ ಎಷ್ಟು ಅಮೌಂಟ್ನ ಖರ್ಚು ಮಾಡ್ತಾ ಇದ್ದೀವಿ, ಅದನ್ನು ಲೆಸ್ ಮಾಡ್ಕೊಂಡು ನಮಗೆ ಪ್ರಾಫಿಟ್ ಸಿಗುತ್ತೆ. ನಾವು ಟೋಟಲ್ ಇನ್ಕಮ್ ಟೋಟಲಿ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಮತ್ತು ಅದರಲ್ಲಿ ಎಷ್ಟು ಖರ್ಚಾಗ್ತಾ ಇದೆ, ಅದನ್ನು ಈಕ್ವೇಷನ್ ಮಾಡಿಕೊಂಡ್ರೆ ನಮಗೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಯಾವುದೇ ಕಂಪ್ನಿ ಮೂಲ ಉದ್ದೇಶ ಅಂದರೆ ಪ್ರಾಫಿಟ್ ಅರ್ನ್ ಮಾಡೋದೇ ಆಗಿರುತ್ತೆ. ನೆಕ್ಸ್ಟು ಪ್ರಿಯರ್ ಅಂದರೆ ಬಿಫೋರ್ ಇನ್ಕಾರ್ಪೊರೇಷನ್, ಇನ್ಕಾರ್ಪೊರೇಷನ್ಗಿಂತ ಮುಂಚಿತವಾಗಿ. ನೆಕ್ಸ್ಟು ಇನ್ಕಾರ್ಪೊರೇಷನ್ ಅಂದರೆ ಕಂಪನಿ ರಿಜಿಸ್ಟ್ರೇಷನ್. ಅಕಾರ್ಡಿಂಗ್ ಟು ಇಂಡಿಯನ್ ಕಂಪನೀಸ್ ಆ್ಯಕ್ಟ್ 2013, ಯಾವುದೇ ನ್ಯೂಲಿ ಫಾರ್ಮ್ ಕಂಪನಿ ಆಗಲಿ ಅವ್ರು ಬೇರೆ ಎಕ್ಸಿಸ್ಟಿಂಗ್ ಕಂಪ್ನಿನ ಪರ್ಚೇಸ್ ಮಾಡ್ಕೊತಾ ಇದ್ದರೆ ಫಸ್ಟ್ ಅದು ರಿಜಿಸ್ಟ್ರೇಷನ್ ಆಗಬೇಕು. ಆಫ್ಟರ್ ರಿಸೀವಿಂಗ್ ಎ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ದೇ ಕ್ಯಾನ್ ಓನ್ಲಿ ಕಂಡಕ್ಟ್ ಬಿಸ್ನೆಸ್. ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ನ ರಿಸೀವ್ ಮಾಡ್ಕೊಂಡು ಆದಮೇಲೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ಅಲ್ಲಿವರೆಗೂ ಅವರು ಸ್ಟಾರ್ಟ್ ಮಾಡೋ ಹಾಗಿಲ್ಲ, ಬಿಕಾಸ್ ಕಂಪ್ನಿ ರಿಜಿಸ್ಟ್ರೇಡ್ ಆಗಿರಲ್ಲ ಮತ್ತು ಗೌರ್ಮೆಂಟ್ ರೂಲ್ಸ್ ಅಂಡರಲ್ಲಿ ಅದು ಬಂದಿರಲ್ಲ. ಸೊ ಆಫ್ಟರ್ ಇನ್ಕಾರ್ಪೊರೇಷನ್ ಓನ್ಲಿ ದೇ ಕ್ಯಾನ್ ಕಂಡಕ್ಟ್. ಅದಕ್ಕೆ ಇನ್ಕಾರ್ಪೊರೇಷನ್ ಅದು ಇಲ್ಲಿ ಮೇನ್ ಟರ್ಮ್ ಆಗಿರುತ್ತೆ. ಇವಾಗ ಪ್ರಾಫಿಟ್ ಪ್ರಿಯರ್ ಟು ಇನ್ಕಾರ್ಪೊರೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಎ ಕಂಪನಿ ಕಮ್ಸ್ ಟು ಇನ್ ಟು ಎಕ್ಸಿಸ್ಟೆನ್ಸ್ ಓನ್ಲಿ ಆಫ್ಟರ್ ಇಟ್ಸ್ ರಿಜಿಸ್ಟ್ರೇಷನ್ ಆರ್ ಇನ್ಕಾರ್ಪೊರೇಷನ್. ಯಾವುದೇ ಕಂಪನಿ ಆಗಲಿ ಅದ್ರ ಎಕ್ಸಿಸ್ಟೆನ್ಸ್ ಆಗಬೇಕು ಅಂದರೆ ಫಸ್ಟು ರಿಜಿಸ್ಟ್ರೇಷನ್ ಆರ್ ಇನ್ಕಾರ್ಪೊರೇಷನ್ ಅದು ಮಾಡಿರಬೇಕು. ಎ ನ್ಯೂಲಿ ಫಾರ್ಮ್ಡ್ ಕಂಪನಿ ಮೇ ಅಕ್ವೈರ್ ಎ ರನ್ನಿಂಗ್ ಆರ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಫ್ರಮ್ ಎ ಡೇಟ್ ಪ್ರಿಯರ್ ಟು ಇಟ್ಸ್ ಇನ್ಕಾರ್ಪೊರೇಷನ್. ದಿಸ್ ಪ್ರಿಯರ್ ಡೇಟ್ ಯೂಶ್ವಲಿ ಕೋಇನ್ಸಿಡೆನ್ಸ್ ವಿತ್ ದ ಡೇಟ್ ಆಫ್ ವೆಂಡರ್ಸ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್. ಏನು ಅಂದರೆ ಯಾವುದೇ ಕಂಪ್ನಿ ಆಗಲಿ ಅದು ಎಕ್ಸಿಸ್ಟ್ ಆಗಬೇಕು ಅಂದರೆ ಫಸ್ಟು ಅದು ರಿಜಿಸ್ಟ್ರೇಷನ್ ಆಗಿರಬೇಕು ಆರ್ ಇನ್ಕಾರ್ಪೊರೇಷನ್ ಆಗಿರಬೇಕು. ಇವಾಗ ಒಂದು ಹೊಸ ಕಂಪ್ನಿ ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಕಂಪ್ನಿನ ಅಕ್ವೈರ್ ಮಾಡ್ಕೊತಿದೆ, ಮೀನ್ಸ್ ಪರ್ಚೇಸ್ ಮಾಡ್ತಾ ಇದೆ ಅಂದರೆ ಆ ಡೇಟು ಅದ್ರ ಇನ್ಕಾರ್ಪೊರೇಷನ್, ಮೀನ್ಸ್ ಹಳೆ ಕಂಪ್ನಿ ಇರುತ್ತಲ್ಲ ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರುತ್ತಲ್ಲ ಆದರೂ ಬ್ಯಾಲೆನ್ಸ್ ಶೀಟ್ಗೆ ಆ ಡೇಟು ಟ್ಯಾಲಿ ಆಗ್ತಾ ಇರುತ್ತೆ. ಮೀನ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಎ ಕಂಪನಿ ಇನ್ಕಾರ್ಪೊರೇಟೆಡ್ ಆನ್ 1st May ಮೈಟ್ ಅಕ್ವೈರ್ ದ ವೆಂಡಾಸ್ ಬಿಸ್ನೆಸ್ ಆ್ಯಸ್ ಫ್ರಮ್ 31st December ಅಟ್ ದ ಪ್ರೀವಿಯಸ್ ಇಯರ್ ದ ಡೇಟ್ ಆನ್ ವಿಚ್ ವೆಂಡಾಸ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಅಕೌಂಟ್ಸ್ ವರ್ ಕಂಪ್ಲೈಡ್. ಇನ್ ಸಚ್ ಎ ಇವೆಂಟ್ ದ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಬಿಸ್ನೆಸ್ ದಸ್ ಅಕ್ವೈರ್ಡ್ ಫ್ರಮ್ ದ ಡೇಟ್ ಆಫ್ ಪರ್ಚೇಸ್ ಟು ದ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಈಸ್ ಕಾಲ್ಡ್ ಪ್ರಾಫಿಟ್ ಆರ್ ಲಾಸ್ ಟು ಇನ್ಕಾರ್ಪೊರೇಷನ್. ಮೀನ್ಸ್ ಇವಾಗ ಅವ್ರ ಕಂಪ್ನಿನ ಎಕ್ಸಿಸ್ಟಿಂಗ್ ಕಂಪ್ನಿನ ಸೇಲ್ ಮಾಡೋಕ್ಕಿಂತ ಮುಂಚೆ ಮೀನ್ಸ್ ಇವಾಗ ಒಂದು ನ್ಯೂಲಿ ಫಾರ್ಮ್ ಕಂಪ್ನಿ ಎಕ್ಸಿಸ್ಟಿಂಗ್ ಕಂಪ್ನಿನ 1st May ತೊಗೊತಾ ಇದೆ, ಈ ಇಯರಲ್ಲಿ, ಪ್ರೆಸೆಂಟ್ ಇಯರಲ್ಲಿ ತೊಗೊತಾ ಇದೆ. ಇದ್ರ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟು 31st March ಪ್ರೀವಿಯಸ್ ಇಯರ್ ಇದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಆಗುವಂಥ ಪ್ರಾಫಿಟ್ ಆರ್ ಲಾಸ್ನ ನಾವು ರೆಕಾರ್ಡ್ ಮಾಡೋದನ್ನೇ ಪ್ರಾಫಿಟ್ ಪ್ರಿಯರ್ ಟು ಇನ್ಕಾರ್ಪೊರೇಷನ್. ಮೀನ್ಸ್ ಇಲ್ಲಿ ಪರ್ಚೇಸ್ ಮಾಡೋ ಟೈಮಲ್ಲಿ ಈ ಎಕ್ಸಿಸ್ಟಿಂಗ್ ಕಂಪ್ನಿ ನ್ಯೂ ಕಂಪ್ನಿ ಹೆಸರಲ್ಲಿ, ಮೀನ್ಸ್ ಇದು ABC ಅಂತ ಇದ್ದರೆ ಇದು XYZ ಅನ್ನೋ ಕಂಪ್ನಿ ABCನ ಪರ್ಚೇಸ್ ಮಾಡ್ತಾ ಇದೆ. ಸೊ ಪರ್ಚೇಸ್ ಮಾಡಿದ್ದು ABC ಕಂಪ್ನಿ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಡೇಟು 31st 3 ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಡೇಟ್ ತೋರಿಸ್ತಾ ಇದೆ. ಇವ್ರು ಇನ್ಕಾರ್ಪೊರೇಟ್ ಆಗ್ತಿರೋದು 1st May ಪ್ರೆಸೆಂಟ್ ಇಯರ್, ಮೀನ್ಸ್ ಈಗಿನ ಇಯರು ಅವ್ರು ಇನ್ಕಾರ್ಪೊರೇಟ್ ಆಗ್ತಿರೋದು. ಸೊ ಈ ಬ್ಯಾಲೆನ್ಸ್ ಶೀಟ್ ಎಲ್ಲ ಈ ಕಂಪ್ನಿ ಎಲ್ಲ XYZ ಕಂಪ್ನಿಗೆ ಇನ್ಕಾರ್ಪೊರೇಟ್ ಆಗ್ಬೇಕು. ಮೀನ್ಸ್ ನೇಮ್ ಎಲ್ಲ ಚೇಂಜ್ ಮಾಡಿ ಅದ್ರ ಫುಲ್ ಡೀಟೇಲ್ಸ್ ಎಲ್ಲ ಹೊಸ ಇದು ನ್ಯೂಲಿ ಕಂಪ್ನಿ XYZ ಟ್ರಾನ್ಸ್ಫರ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಆಗಬೇಕು. ಆ ರಿಜಿಸ್ಟ್ರೇಷನ್ ಆಗೋ ಟೈಮಲ್ಲಿ ಈ ಡೇಟಿಂದ ಈ ಡೇಟ್ಗೆ ಆಗುವಂಥ ಪ್ರಾಫಿಟ್ ಆರ್ ಲಾಸ್ನ ನಾವು ರೆಕಾರ್ಡ್ ಮಾಡೋದನ್ನೇ ಪ್ರಾಫಿಟ್ ಪ್ರಿಯರ್ ಟು ಇನ್ಕಾರ್ಪೊರೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಟಾಪಿಕ್ಕು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಈಸ್ ದ ಪೀರಿಯಡ್ ಫ್ರಮ್ ದ ಡೇಟ್ ಆಫ್ ಪರ್ಚೇಸ್ ಆರ್ ಅಕ್ವಿಸಿಷನ್ ಆಫ್ ಅ ಬಿಸ್ನೆಸ್ ಟು ದ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಆ್ಯಂಡ್ ನಾಟ್ ಟು ದ ಡೇಟ್ ಆಫ್ ಕಮೆನ್ಸ್ಮೆಂಟ್. ಮೀನ್ಸ್ ಫಾರ್ ಎಕ್ಸಾಂಪಲ್, ಇಟ್ಸ್ ಎ ಪೀರಿಯಡ್ ಬಿಟ್ವೀನ್ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಆ್ಯಂಡ್ ಡೇಟ್ ಆಫ್ ಪರ್ಚೇಸ್. ಇವಾಗ ಪರ್ಚೇಸು XYZ ಕಂಪನಿ ABC ಕಂಪ್ನಿನ ಪರ್ಚೇಸ್ ಮಾಡ್ತಾ ಇರೋದು 1st May
ಫಸ್ಟು ಮೇಯಲ್ಲಿ ಅಂದ್ಕೊಳ್ಳಿ, ಫಸ್ಟ್ 5 2012 ಅದು ಇನ್ಕಾರ್ಪೊರೇಟ್ ಆಗ್ತಾ ಇರೋದು. ಫಸ್ಟ್ ಜುಲೈ 2012 ಇಲ್ಲಿಂದ ಇಲ್ಲಿ ಇರೋ ಡೇಟ್ನ ನಾವು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ಕರಿತೀವಿ. ಮೀನ್ಸ್ ದ ಡೇಟ್ ಆಫ್ ಪರ್ಚೇಸ್ ಇಂಟು ದ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಫಸ್ಟು ಮೇಯಿಂದ ಫಸ್ಟು ಜುಲೈವರೆಗೂ ಬರೋ ಅಂಥ ಟೈಮ್ ಪೀರಿಯಡ್ನ ನಾವು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಮೀನ್ಸ್ ಈ ಡೇಟಲ್ಲಿ ನಮಗೆ ಇನ್ಕಾರ್ಪೊರೇಷನ್ ಆಗ್ತದೆ ಅದರಿಂದ ಇರೋ ಬರೋ ಡೇಟಲ್ಲ ನಮಗೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ಆಗುತ್ತೆ. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಈಸ್ ಎ ಪೀರಿಯಡ್ ಫ್ರಮ್ ಡೇಟ್ ಆಫ್ ಪರ್ಚೇಸ್ ಟು ಡೇಟ್ ಆಫ್ ಇನ್ಕಾರ್ಪೊರೇಷನ್ ಈಸ್ ಕಾಲ್ಡ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಪ್ರೀ ಮೀನ್ಸ್ ಬಿಫೋರ್ ದ ಇನ್ಕಾರ್ಪೊರೇಷನ್. ನೆಕ್ಸ್ಟ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಇದು ಆಪೋಸಿಟ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಆಪೋಸಿಟ್ ಆಗಿರುತ್ತೆ. ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಈಸ್ ದ ಪೀರಿಯಡ್ ವಿಚ್ ಬ್ರಿಂಗ್ಸ್ ಫ್ರಮ್ ದ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಆ್ಯಂಡ್ ಎಂಡಿಂಗ್ ವಿತ್ ದ ಲಾಸ್ಟ್ ಡೇಟ್ ಆಫ್ ಅಕೌಂಟಿಂಗ್ ಪೀರಿಯಡ್. ಮೀನ್ಸ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದರೆ ಫ್ರಮ್ ದ ಡೇಟ್ ಆಫ್ ಪರ್ಚೇಸ್ ಟು ಫ್ರಮ್ ದ ಡೇಟ್ ಆಫ್ ಇನ್ಕಾರ್ಪೊರೇಟ್ ಇದು ಫ್ರಮ್ ದ ಡೇಟ್ ಆಫ್ ಇನ್ಕಾರ್ಪೊರೇಟ್ ಟು ಫ್ರಮ್ ದ ಡೇಟ್ ಆಫ್ ಫೈನಾನ್ಷಿಯಲ್ ಇಯರ್ ಎಂಡಿಂಗ್. ಫಾರ್ ಎಕ್ಸಾಂಪಲ್ ಫಸ್ಟು ಜುಲೈ 2012 ನಮಗೆ ಇನ್ಕಾರ್ಪೊರೇಟ್ ಆಗ್ತಿದೆ ಅಂದರೆ ಅದು ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆಗ್ತಾ ಇರೋದು 31/3/2013. ಇಲ್ಲಿಂದ ಇಲ್ಲಿಗೆ ಬರೋ ಟೈಮ್ ಪೀರಿಯಡ್ನ ನಾವು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಇನ್ಕಾರ್ಪೊರೇಷನ್ ಆಗೋಕ್ಕಿಂತ ಮುಂಚೆ ಬರೋ ಪೀರಿಯಡ್ನ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತೀವಿ. ಇನ್ಕಾರ್ಪೊರೇಷನ್ ಆಗಿದ್ಮೇಲೆ ಬರೋ ಪೀರಿಯಡ್ನ ನಾವು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತೀವಿ. ಪೋಸ್ಟ್ ಇನ್ಕಾರ್ಪೊರೇಷನ್ ಈಸ್ ಎ ಪೀರಿಯಡ್ ಫ್ರಮ್ ದ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಟು ದ ಡೇಟ್ ಆಫ್ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಇಸ್ ಎ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಇದು ಫ್ರಮ್ ದ ಡೇಟ್ ಆಫ್ ಪರ್ಚೇಸ್ ಟು ಫ್ರಮ್ ದ ದಿಸ್ ಇಸ್ ದ ಪೀರಿಯಡ್ ಫ್ರಮ್ ದ ಡೇಟ್ ಆಫ್ ಪರ್ಚೇಸ್ ಟು ಫ್ರಮ್ ದ ಡೇಟ್ ಆಫ್ ಇನ್ಕಾರ್ಪೊರೇಷನ್. ಪೋಸ್ಟ್ ಇನ್ಕಾರ್ಪೊರೇಷನ್ ಈಸ್ ಎ ಪೀರಿಯಡ್ ಫ್ರಮ್ ದ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಟು ಫ್ರಮ್ ದ ಡೇಟ್ ಆಫ್ ಫೈನಾನ್ಷಿಯಲ್ ಇಯರ್ ಎಂಡಿಂಗ್. ನೆಕ್ಸ್ಟ್ ಟಾಪಿಕ್ ದ ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್. ದ ಬೇಸಿಸ್ ಆಫ್ ಅಪೋರ್ಷನ್ ಮೀನ್ಸ್ ಅಪೋರ್ಷನ್ಮೆಂಟ್ ಇವಾಗ ನಮಗೆ ಪ್ರಾಫಿಟ್ ಇನ್ಕಾರ್ಪೊರೇಟ್ ಆಗೋಕ್ಕಿಂತ ಮುಂಚೆ ಬರೋ ಪ್ರಾಫಿಟ್ ಆ್ಯಂಡ್ ಲಾಸ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದು ಯಾವ ಬೇಸಿಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅನ್ನೋದನ್ನ ನಾವು ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಅಂತ ಕರಿತೀವಿ. ಫಸ್ಟ್ ನಮಗೆ ಬರೋದು ಟೈಮ್ ರೇಷಿಯೋ. ಟೈಮ್ ರೇಷಿಯೋ ಅಂದರೆ ಇಟ್ ರೆಫರ್ಸ್ ಟು ದ ರೇಷಿಯೋ ಬಿಟ್ವೀನ್ ದ ಪೀರಿಯಡ್ ಫಾಲ್ ಇನ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಆ್ಯಂಡ್ ಇನ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಇದು ಒಂದು ರೇಷಿಯೋ, ಟೈಮ್ ರೇಷಿಯೋ. ಇದು ಫಾರ್ಮುಲಾ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಈಸ್ ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ನಾವು ಟೈಮ್ ರೇಷಿಯೋನ ಕೆಲವೊಂದು ಎಕ್ಸ್ಪೆನ್ಸಸ್ನ ಡಿವೈಡ್ ಮಾಡೋಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ನಾವು ಟೈಮ್ ರೇಷಿಯೋನ ಯೂಸ್ ಮಾಡ್ತೀವಿ. ಇದು ಏನಪ್ಪ ರೇಷಿಯೋ ಅಂದರೆ ದಿಸ್ ಈಸ್ ದ ರೇಷಿಯೋ ಫ್ರಮ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡಲ್ಲಿ ಎಷ್ಟು ಎಕ್ಸ್ಪೆನ್ಸ್ ಆಗಿದೆ ಅವ್ರು ಎಷ್ಟು ಇದಾಗಿದೆ ಅನ್ನು ಮತ್ತು ಪೋಸ್ಟ್ ಇನ್ಕಾರ್ಪೊರೇಷನಲ್ಲಿ ಎಷ್ಟು ಎಕ್ಸ್ಪೆನ್ಸ್ ಆಗಿದೆ ಅದನ್ನು ಡಿವೈಡ್ ಮಾಡೋಕ್ಕೋಸ್ಕರ 10,000 ಇದೆ ಅಂದರೆ ಅದರಲ್ಲಿ ಪ್ರೀಗೆ ಎಷ್ಟು ಬರುತ್ತೆ ಮತ್ತು ಪೋಸ್ಟ್ಗೆ ಎಷ್ಟು ಬರುತ್ತೆ ಮೀನ್ಸ್ ಈ ಪೀರಿಯಡಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಈ ಪೀರಿಯಡಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಅಂತ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ನಾವು ಟೈಮ್ ರೇಷಿಯೋನ ಯೂಸ್ ಮಾಡ್ತೀವಿ. ಟೈಮ್ ರೇಷಿಯೋ ಇಸ್ ಅ ರೇಷಿಯೋ ಫ್ರಮ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಟು ಪೋಸ್ಟ್ ಇನ್ಕಾರ್ಪೊರೇಷನ್ ರೇಷಿಯೋ. ನೆಕ್ಸ್ಟ್ ಟೈಮ್ ರೇಷ್ಯೋದಲ್ಲಿ ಯಾವ್ಯಾವ ಎಕ್ಸ್ಪೆನ್ಸಸ್ ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಪ್ರಾಬ್ಲಮ್ಸಲ್ಲಿ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಡಿವೈಡ್ ಮಾಡೋ ಟೈಮಲ್ಲಿ ನಮಗೆ ಟೈಮ್ ರೇಷಿಯೋ ಅದ್ರ ಅಂಡರಲ್ಲಿ ಯಾವ್ಯಾವ ಎಕ್ಸ್ಪೆನ್ಸಸ್ ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಫಸ್ಟು ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಕೂಡ ಮೀನ್ಸ್ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಅಂದರೆ ರೆಂಟ್ ಆ್ಯಂಡ್ ರೇಟ್ಸ್ ಅಂದರೆ ಗೊತ್ತಿರುತ್ತೆ, ಅದು ಕೂಡ ಟೈಮ್ ರೇಷಿಯೋಲಿ ಬರುತ್ತೆ. ನೆಕ್ಸ್ಟು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಜನರಲ್ ಎಕ್ಸ್ಪೆನ್ಸಸ್, ಸ್ಯಾಲ್ರೀಸ್, ಡಿಪ್ರಿಸಿಯೇಷನ್, ಆಡಿಟ್ ಫೀಸ್, ಟ್ರೇಡ್ ಎಕ್ಸ್ಪೆನ್ಸಸ್, ಮಿಸಿಲೇನಿಯಸ್ ಎಕ್ಸ್ಪೆನ್ಸಸ್, ರೆಂಟ್ ರಿಸೀವ್ಡ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಇನ್ಕಮ್ ರಿಸೀವ್ಡ್, ಎಲೆಕ್ಟ್ರಿಕ್ ಚಾರ್ಜಸ್. ಈ ಎಕ್ಸ್ಪೆನ್ಸಸ್ ಎಲ್ಲ ನಾವು ಡಿವೈಡ್ ಮಾಡ್ತೀವಿ ಪೋಸ್ಟ್ಗೆ ಎಷ್ಟು ಬಂದಿದೆ ಪ್ರೀಗೆ ಎಷ್ಟು ಬಂದಿದೆ ಅಂತ. ಸೊ ಇದನ್ನು ಡಿವೈಡ್ ಮಾಡೋಕ್ಕೆ ನಮಗೆ ಟೈಮ್ ರೇಷಿಯೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಸೇಲ್ಸ್ ರೇಷಿಯೋ. ಸೇಲ್ಸ್ ರೇಷಿಯೋ ಇಸ್ ಎ ರೇಷಿಯೋ ಫ್ರಮ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಸೇಲ್ಸ್ ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಸೇಲ್ಸ್. ಸೇಲ್ಸ್ ರೇಷಿಯೋ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ
ಪ್ರೀ ಟೋಟಲ್ ಸೇಲ್ಸಲ್ಲಿ ನಮಗೆ ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಎಷ್ಟಾಗಿದೆ ಮತ್ತು ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್ ಎಷ್ಟಾಗಿದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ನಾವು ಸೇಲ್ಸ್ ರೇಷನ ಯೂಸ್ ಮಾಡ್ತೀವಿ. ಇದು ಫಾರ್ಮುಲಾ ಏನು ಅಂದರೆ, ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಸೇಲ್ಸ್ ಈಸ್ ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಸೇಲ್ಸ್. ಇದಕ್ಕೆ ಈ ಅಂಡರಲ್ಲಿ ಯಾವ್ಯಾವ ಯಾವ್ಯಾವ ಎಕ್ಸ್ಪೆನ್ಸಸ್ ಬರುತ್ತೆ ಅನ್ನೋದನ್ನ ನೋಡೋಣ. ಕಮಿಷನ್ ಆನ್ ಸೇಲ್ಸ್, ಸೇಲ್ಸ್ ಡಿಸ್ಕೌಂಟ್ ಆನ್ ಸೇಲ್ಸ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಇದೆಲ್ಲ ರಿಲೇಟೆಡ್ ಟು ಸೇಲ್ಸ್ಗೆ ರಿಲೇಟೆಡ್ ಆಗಿರುತ್ತೆ. ಸೊ ಸೇಲ್ಸ್ ರಿಲೇಟೆಡ್ ಯಾವ್ಯಾವಾಗೆಲ್ಲ ಬರುತ್ತೋ ಸೇಲ್ಸ್ ರೇಷಿಯೋ ಅಂತ ಡೈರೆಕ್ಟಾಗಿ ಹಾಕ್ಬೋದು. ಕಮಿಷನ್ ಆನ್ ಸೇಲ್ಸ್, ಸೇಲ್ಸ್ಮೆನ್ ಏನಾದರೂ ಕಮಿಷನ್ ಕೊಡ್ತಿದ್ರೆ ಮತ್ತು ಸೇಲ್ಸ್ನೂ ಕೂಡ ಸೇಲ್ಸ್ ರೇಷ್ಯೋದಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೇಲ್ಸ್ ಮೇಲೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಮತ್ತು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಟು ಸೆಲ್ಲರ್ಸ್, ಸೆಲ್ಲರ್ಸ್ಗೆ ಏನಾದರೂ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ನ ಪೇ ಮಾಡ್ತಾ ಇದ್ದಾರೆ. ಮತ್ತು ರಿಸರ್ವ್ ಫಾರ್ ಬ್ಯಾಡ್ಡೆಟ್ಸ್, ಬ್ಯಾಡ್ಡೆಟ್ಸ್ ನಮ್ಗೆ ಯಾವಾಗುತ್ತೆ ಅಂದರೆ ನಾವು ಯಾರಿಗಾದರೂ ಸೇಲ್ ಮಾಡಿದಾಗ ಅವ್ರು ನಮಗೆ ಅಮೌಂಟ್ ರಿಟರ್ನ್ ಮಾಡಿರಲ್ಲ, ಸೊ ಅದು ಬ್ಯಾಡ್ ಡೆಟ್ ಆಗಿರುತ್ತೆ. ಅವಾಗ ಅದು ಸೇಲ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇದನ್ನು ಕೂಡ ಸೇಲ್ಸ್ ರೇಷ್ಯೋದಲ್ಲೇ ಡಿವೈಡ್ ಮಾಡ್ತೀವಿ. ಮತ್ತು ಬ್ಯಾಡ್ಡೆಟ್ಸ್ಗೆ ರಿಸರ್ವ್ನ ಅಂತ ಮಾಡಿಟ್ಟಾಗ ಕೂಡ ಸೇಲ್ಸ್ ರೇಷ್ಯೋದಲ್ಲೇ ಬರುತ್ತೆ. ಬಿಕಾಸ್ ಸೇಲ್ಸಿಂದನೇ ಬ್ಯಾಡ್ಡೆಟ್ಸ್ ಕ್ರಿಯೇಟ್ ಆಗಿರೋದ್ರಿಂದ ನಾವು ಸೇಲ್ಸ್ ರೇಷ್ಯೋ ಅಂಡರಲ್ಲೇ ತೊಗೊಬೇಕು. ನೆಕ್ಸ್ಟ್ ಬ್ಯಾಡ್ಡೆಟ್ಸ್ ಕೂಡ ಮತ್ತು ಕ್ಯಾರೇಜ್ ಔಟ್ಪುಟ್. ಸೇಲ್ಸ್ ಮಾಡಬೇಕಾದ್ರೆ ನಮ್ಗೆ ಯಾವ್ಯಾವ ಎಕ್ಸ್ಪೆನ್ಸಸ್ ಬರುತ್ತೆ ಅನ್ನೋದು ಇದು ಕೂಡ ಸೇಲ್ಸ್ ರಿಲೇಟೆಡ್ ಆಗಿರೋದ್ರಿಂದ ಇದು ಕೂಡ ಸೇಲ್ಸ್ ರೇಷ್ಯೋ. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸು ಸೇಲ್ಸ್ ಅಂಡರಲ್ಲಿ ಯಾಕೆ ಬರುತ್ತೆ ಅಂದರೆ, ನಾವು ಸೇಲ್ಸ್ನ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ನಾವು ಅಡ್ವರ್ಟೈಸ್ಮೆಂಟ್ನ ಕೊಡ್ತೀವಿ. ಸೊ ಇದು ಕೂಡ ಸೇಲ್ಸ್ಗೇ ರಿಲೇಟ್ ಆಗಿದೆ. ಸೊ ಇದು ಕೂಡ ಸೇಲ್ಸ್ ರೇಷ್ಯೋ. ನೆಕ್ಸ್ಟು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು, ಪ್ಯಾಕಿಂಗ್ ಆ್ಯಂಡ್ ವೇರ್ ಹೌಸಿಂಗು. ಸೇಲ್ಸ್ ಮಾಡಬೇಕು ಅಂದರೆ ಅಟ್ರಾಕ್ಟ್ ಮಾಡಬೇಕು ಅಂದರೆ ಪ್ಯಾಕಿಂಗು, ವೇರ್ ಹೌಸಿಂಗು, ಪ್ಯಾಕಿಂಗ್ ಎಲ್ಲ ನೀಟಾಗಿರಬೇಕು, ಸ್ಟೋರೇಜ್ ಎಲ್ಲ ನೀಟಾಗಿ ಮಾಡಿರಬೇಕು. ನೆಕ್ಸ್ಟ್ ಸೇಲ್ಸ್ ಮಾಡಿದಾಗ ಏನಾದರೂ ಪ್ರಾಬ್ಲಮ್ಸ್ ಆದರೆ, ಬ್ರೋಕರೇಜ್ ಆದರೂ ಕೂಡ ನಾವು ಸೇಲ್ಸ್ ರೇಷ್ಯೋಯಿಂದನೇ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಮತ್ತು ವೇರಿಯೇಬಲ್ ಡಿಸ್ಟ್ರಿಬ್ಯೂಷನ್ ರಿಲೇಟೆಡ್ ಟು ಸೇಲ್ಸು. ಮತ್ತು ಸೇಲ್ಸ್ಗೆ ಇನ್ಯಾವುದಾದ್ರೂ ಡಿಸ್ಟ್ರಿಬ್ಯೂಷನ್ಸು, ವೇರಿಯೇಬಲ್ ಡಿಸ್ಟ್ರಿಬ್ಯೂಷನ್ಸ್ ಇದ್ದರೆ ಸೇಲ್ಸ್ಗೆ ರಿಲೇಟೆಡ್ ಆಗೋದು, ಅದು ಕೂಡ ನಾವು ಸೇಲ್ಸ್ ರೇಷ್ಯೋದಲ್ಲೇ ತೊಗೊಬೇಕು. ನೆಕ್ಸ್ಟು ವೇಟೆಡ್ ರೇಷ್ಯೋ. ವೇಟೆಡ್ ರೇಷ್ಯೋ ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ. ವೆನ್ ದ ಎಕ್ಸ್ಪೆನ್ಸಸ್ ಆರ್ ರಿಮೈನ್ ಸೇಮ್ ಥ್ರೂ ಔಟ್ ದ ಇಯರ್ ಡ್ಯೂ ಟು ಎಕ್ಸ್ಪ್ಯಾನ್ಷನ್ ಆಫ್ ಬಿಸ್ನೆಸ್, ದೇರ್ ಮೇ ಬಿ ವೇರಿಡ್ ಇನ್ ದ ನಂಬರ್ ಆಫ್ ವರ್ಕರ್ಸ್, ರೇಟ್ ಆಫ್ ವೇಜಸ್, ಎಕ್ಸೆಟ್ರಾ. ಇನ್ ದಟ್ ಕೇಸ್ ವೇಟೆಡ್ ರೇಷ್ಯೋ ಈಸ್ ಟು ಬಿ ಕಂಪ್ಯೂಟೆಡ್ ಫಾರ್ ಅಲೋಕೇಟಿಂಗ್ ಸಚ್ ಎಕ್ಸ್ಪೆನ್ಸಸ್. ಮೀನ್ಸ್ ವೇಟೆಡ್ ರೇಷ್ಯೋ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಇವಾಗ ಥ್ರೂ ಔಟ್ ದ ಇಯರ್ ಮೀನ್ಸ್ ಇವಾಗ ಥ್ರೂ ಔಟ್ ದ ಇಯರು ಎಕ್ಸ್ಪೆನ್ಸಸ್ ಎಲ್ಲ ಸೇಮ್ ಒಂದೇ ಥರ ಇರುತ್ತೆ, ಅದನ್ನ ಏನು ಚೇಂಜಸ್ ಇರಲ್ಲ. ಬಟ್ ಕೆಲವೊಂದು ಎಕ್ಸ್ಪೆನ್ಸಸ್ಸು ಚೇಂಜಸ್ ಆಗುತ್ತೆ, ಆಗ ಅದನ್ನು ನಾವು ಯಾವ ರೇಷ್ಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದರೆ ವೇಟೆಡ್ ರೇಷ್ಯೋ. ಯಾವ ಆ ಥರ ವೇರಿಸ್ ಯಾವಾಗುತ್ತೆ ಅಂದರೆ, ಯಾವಾಗ ನಂಬರ್ ಆಫ್ ವರ್ಕರ್ಸಲ್ಲಿ ವೇರಿ ಆದಾಗ ಮತ್ತು ರೇಟ್ ಆಫ್ ವೇಜಸ್ಸಲ್ಲಿ ವೇರಿ ಆದಾಗ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಎಕ್ಸಾಂಪಲ್ ಇರುತ್ತೆ. ಇವಾಗ ನಮಗೆ ಟೈಮ್ ರೇಷ್ಯೋ ಅವ್ರು ಆಲ್ರೆಡಿ 2:4 ಅಂತ ಕೊಟ್ಟಿರ್ತಾರೆ. ನಮಗೆ ಪ್ರೀಯಲ್ಲಿ 5 ವರ್ಕರ್ಸ್ ಇರ್ತಾರೆ, ಪೋಸ್ಟಲ್ಲಿ 10 ವರ್ಕರ್ಸ್ ಇರ್ತಾರೆ, ರಿಮೈನಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಸೇಮ್ ಇರುತ್ತೆ. ಬಟ್ ವರ್ಕರ್ಸು ಪ್ರೀಯಲ್ಲಿ 5 ಇದ್ದವರು ಪೋಸ್ಟಲ್ಲಿ 10 ಆಗ್ತಾರೆ, ಸೊ ನಮಗೆ ಡಬಲ್ ಆಗ್ತಿದೆ. ನಮಗೆ ಟೋಟಲ್ ವೇಜಸ್ ಇರೋದು 50,000 ಅಷ್ಟೇ. ಸೊ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕೀಗ. ಹಳೆ ರೇಷ್ಯೋದಲ್ಲಿ ಮಾಡೋಕ್ಕಾಗಲ್ಲ, ಯಾಕೆ ಅಂದರೆ ನಮಗೆ ಪ್ರೀಯಲ್ಲಿ ಇರೋದು ಪೋಸ್ಟಲ್ಲಿ ಕೂಡ ಸೇಮ್ ಇರೋದಿಲ್ಲ. ಸೊ ನಾವು ಇವಾಗ ಏನು ಮಾಡಬೇಕು ಅಂದರೆ, ವೇಟೆಡ್ ರೇಷ್ಯೋಗೆ 2:4 ಇನ್ನೂ ಸಿಂಪ್ಲಿ ಮಾಡಿಕೊಂಡ್ರೆ 1:2 ಆಗುತ್ತೆ. ವೇಟೆಡ್ ರೇಷ್ಯೋ ಹೇಗೆ ಮಾಡಬೇಕು ಅಂದರೆ, ಫಸ್ಟು ಪ್ರೀಯಲ್ಲಿ ಎಷ್ಟು ರೇಷ್ಯೋ 1:1, ವರ್ಕರ್ಸ್ ಎಷ್ಟಿದ್ದಾರೆ 5 ಮಾಡ್ದ ನಮಗೆ 5 ಬರುತ್ತೆ. ನೆಕ್ಸ್ಟು ಪೋಸ್ಟಲ್ಲಿ ರೇಷ್ಯೋ ಎಷ್ಟಿದೆ ನಮಗೆ 2, ವರ್ಕರ್ಸ್ ಎಷ್ಟಿದೆ 10 ಇದ್ದಾರೆ, ಸೊ ಡಿವೈಡ್ ಮಾಡಿದಾಗ ನಮಗೆ 20 ಬರುತ್ತೆ. ಟೋಟಲ್ ರೇಷ್ಯೋ ಎಷ್ಟಾಯಿತು, 5:20. ಅದನ್ನು ಡಿವೈಡ್ ಮಾಡಿದ್ರೆ 5 1s 5 4s 1:4 ಬರುತ್ತೆ. ಇವಾಗ ನಮಗೆ ಟೋಟಲ್ ವೇಜಸ್ ಎಷ್ಟಿದೆ, 50,000 ಇದೆ. 50,000 × 1/5 ಮಾಡಿದ್ರೆ ನಮಗೆ ಪ್ರೀಗೆಷ್ಟು ಪೋಸ್ಟ್ಗೆಷ್ಟು ಅನ್ನೋದು ಡಿವೈಡ್ ಆಗುತ್ತೆ. ಸೊ ಈ ಟೈಮಲ್ಲಿ ನಾವು ವೇಟೆಡ್ ರೇಷ್ಯೋನ ಯೂಸ್ ಮಾಡ್ತೀವಿ. ಯಾವಾಗ ಎಲ್ಲ ಥರ ಎಕ್ಸ್ಪೆನ್ಸಸ್ಸು ಥ್ರೂ ಔಟ್ ದ ಇಯರ್ ಸೇಮ್ ಒಂದೇ ಥರ ಇರುತ್ತೆ, ಬಟ್ ಕೆಲವೊಂದು ಎಕ್ಸ್ಪೆನ್ಸಸ್ಸು ಚೇಂಜಸ್ ಆಗುತ್ತೆ. ಅದು ಯಾವುದದು ಅಂದರೆ, ವರ್ಕರ್ಸಲ್ಲಿ ಚೇಂಜಸ್ ಆದಾಗ ಅಥವಾ ವೇಜಸ್ಸಲ್ಲಿ ಚೇಂಜಸ್ ಆದಾಗ ನಾವು ವೇಟೆಡ್ ರೇಷ್ಯೋನ ಯೂಸ್ ಮಾಡ್ತೀವಿ. ನೆಕ್ಸ್ಟು ರಿವರ್ಸ್ ಟೈಮ್ ರೇಷ್ಯೋ.
This ratio is computed to allocate the interest payable on purchase price to vendor of the business. Revised time ratio is a slight variant of time ratio where the pre-incorporation and post-incorporation period calculated on the basis of time from the date of acquisition of business to the date of discharge of a purchase consideration. ನಾವು ರಿವೈಸ್ ಟೈಮ್ ರೇಷಿಯೋ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಯಾವಾಗ ಇಂಟ್ರೆಸ್ಟ್ ಆನ್ ವೆಂಡರ್ ಬಂದಾಗ, ಯಾವಾಗ ಪಿ ಸಿ ಮೀನ್ಸ್ ಪರ್ಚೇಸ್ ಕನ್ಸಿಡ್ರೇಷನ್ ಬಂದಾಗ ನಾವು ರಿವೈಸ್ ಟೈಮ್ ರೇಷಿಯೋ ಅನ್ನೋದನ್ನ ಯೂಸ್ ಮಾಡ್ತೀವಿ. ಇದು ಸ್ವಲ್ಪ ಟೈಮ್ ರೇಷಿಯೋ ಥರನೇ. ಟೈಮ್ ರೇಷಿಯೋದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ಬರುತ್ತೆ. ಬಟ್ ಇದರಲ್ಲಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಬರುತ್ತೆ, ನೆಕ್ಸ್ಟು ಪರ್ಚೇಸ್ ಕನ್ಸಿಡ್ರೇಷನ್ ಪೀರಿಯಡ್ ಬರುತ್ತೆ. ನಾವು ಅದರಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ಡೇಟ್ ಆಫ್ ಪರ್ಚೇಸ್ ಟು ಡೇಟ್ ಆಫ್ ಇನ್ಕಾರ್ಪೊರೇಷನ್ ಪ್ರೀ ಅಂತ ತೊಗೊತಾ ಇದ್ವಿ. ನೆಕ್ಸ್ಟು ಡೇಟ್ ಆಫ್ ಇನ್ಕಾರ್ಪೊರೇಷನ್ ಟು ಡೇಟ್ ಆಫ್ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ನ ನಾವು ಪೋಸ್ಟ್ ಅಂತ ತೊಗೊತಾ ಇದ್ವಿ. ಬಟ್ ಇಲ್ಲಿ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಟು ಡೇಟ್ ಆಫ್ ಪರ್ಚೇಸ್ ಕನ್ಸಿಡ್ರೇಷನ್ ಮೀನ್ಸ್ ಇವಾಗ ಫೈನಾನ್ಷಿಯಲ್ ಇಯರ್ ಎಂಡಿಂಗು 31st March ಕ್ಲೋಸ್ ಆಗ್ತಿದೆ ಅಂದರೆ ಪರ್ಚೇಸ್ ಕನ್ಸಿಡ್ರೇಷನ್ ಡೇಟು, ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗು ಪರ್ಚೇಸು 1/4/2011 ಇದ್ದರೆ ಇನ್ಕಾರ್ಪೊರೇಷನ್ 1/7/2011 ಇದೆ. ಫೈನಾನ್ಷಿಯಲ್ ಎಂಡಿಂಗು 31/3/2012 ಆಗಿರುತ್ತೆ. ಬಟ್ ಪರ್ಚೇಸ್ ಕನ್ಸಿಡ್ರೇಷನ್ ಡೇಟು 1/9/2011 ಆಗಿರುತ್ತೆ. ಅವಾಗ ನಾವು ಡೇಟು ಇಲ್ಲಿಂದ ಇಲ್ಲಿಗೆ ಪ್ರೀ ಆದರೆ ಇಲ್ಲಿಂದ ಇಲ್ಲಿಗೆ ನಾವು ಇಂಟ್ರೆಸ್ಟ್ ವೆಂಡರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ರಿವೈಸ್ ಟೈಮ್ ರೇಷಿಯೋನ ಯೂಸ್ ಮಾಡಿಕೊಂಡು ಈ ಡೇಟ್ನ ಹಾಕ್ಕೊತೀವಿ. ಬೇರೆದ್ರಲ್ಲಾದರೆ ಟೈಮ್ ರೇಷಿಯೋದಲ್ಲಾದರೆ ಎಂಡಿಂಗ್ ಡೇಟ್ ಹಾಕ್ಕೊತಾ ಇದ್ವಿ. ರಿವೈಸ್ ಟೈಮ್ ರೇಷಿಯೋದಲ್ಲಾದರೆ ಪರ್ಚೇಸ್ ಕನ್ಸಿಡ್ರೇಷನ್ ರಿಟರ್ನ್ ಯಾವ ರಿಟರ್ನ್ ಆಫ್ ಯಾವ ಟೈಮಲ್ಲಿ ಆಗ್ತಾ ಇದೆ ಆ ಡೇಟ್ನ ಹಾಕ್ಕೊತೀವಿ. ಇಂಟ್ರೆಸ್ಟ್ ಆನ್ ವೆಂಡರ್ ಕೊಟ್ಟಾಗ ಮಾತ್ರ ನಾವು ರಿವೈಸ್ ಟೈಮ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಬಿಟ್ಟರೆ ಇನ್ಯಾವ ಅಂಡರ್ ಈ ಅಂಡರಲ್ಲಿ ಯಾವುದೇ ಥರ ಎಕ್ಸ್ಪೆನ್ಸಸ್ ಕೂಡ ಬರಲ್ಲ. ನೆಕ್ಸ್ಟು ಪರ್ಚೇಸ್ ರೇಷಿಯೋ, ಇದು ಕೂಡ ಸೇಲ್ಸ್ ರೇಷಿಯೋ ಥರನೇ ಸೇಮು. ಇಟ್ ಈಸ್ ಎ ರೇಷಿಯೋ ಫ್ರಮ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಪರ್ಚೇಸ್ ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಪರ್ಚೇಸು. ಇದು ಪರ್ಚೇಸ್ ರೇಷಿಯೋ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡಲ್ಲಿ ಎಷ್ಟು ಪರ್ಚೇಸ್ ಆಗಿದೆ ಮತ್ತು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡಲ್ಲಿ ಎಷ್ಟು ಪರ್ಚೇಸ್ ಆಗಿದೆ ಅಂತ ಫೈಂಡ್ ಔಟ್ ಮಾಡೋಕ್ಕೋಸ್ಕರ ನಾವು ಪರ್ಚೇಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದ್ರ ಫಾರ್ಮುಲಾ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಪರ್ಚೇಸ್ ಈಸ್ ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಪರ್ಚೇಸು. ಈ ಪರ್ಚೇಸ್ ರೇಷಿಯೋದಲ್ಲಿ ಯಾವ್ಯಾವ ಎಕ್ಸ್ಪೆನ್ಸಸ್ ಬರ್ತವೆ ಅಂದರೆ ಡಿಸ್ಕೌಂಟ್ಸ್ ರಿಸೀವ್ಡ್ ಮೀನ್ಸ್ ನಾವು ಪರ್ಚೇಸ್ ಮಾಡಬೇಕಾದ್ರೆ ನಮಗೆ ಕೆಲವೊಂದು ಡಿಸ್ಕೌಂಟ್ಸ್ ಅಂತ ಕೊಡ್ತಾರೆ, ಇಷ್ಟು ಅಮೌಂಟ್ ಅಂತ ಡಿಸ್ಕೌಂಟ್ ಅಂತ ಕೊಡ್ತಾರೆ. ಸೊ ಯಾವ ಡಿಸ್ಕೌಂಟ್ ಯಾವಾಗ ಕೊಡ್ತಾರೆ ಅಂದರೆ ನಾವು ಯಾವಾಗ ಪರ್ಚೇಸ್ ಮಾಡಬೇಕಾ ಯಾವಾಗ ಪರ್ಚೇಸ್ ಮಾಡ್ತಿದ್ದೀವಿ ಆಗ ಮಾತ್ರ ಡಿಸ್ಕೌಂಟ್ ಕೊಡ್ತಾರೆ. ಸೊ ಇದು ಕೂಡ ಪರ್ಚೇಸ್ ರಿಲೇಟೆಡ್ ಆಗಿರುತ್ತೆ. ಕ್ಯಾರೇಜ್ ಇನ್ವರ್ಡ್, ಕ್ಯಾರೇಜ್ ಇನ್ವರ್ಡ್ ಅಂದರೆ ಪರ್ಚೇಸ್ ಮಾಡಬೇಕಾದ್ರೆ ಯಾವ್ಯಾವ ಎಕ್ಸ್ಪೆನ್ಸಸ್ ಬರುತ್ತೋ ಅದನ್ನು ಕ್ಯಾರೇಜ್ ಇನ್ವರ್ಡ್ ಅಂತ ಅಂತೀವಿ. ಅದು ಕೂಡ ಪರ್ಚೇಸ್ ರಿಲೇಟೆಡ್ ಆಗಿರೋದ್ರಿಂದ ಪರ್ಚೇಸ್ ರೇಷಿಯೋಗೆ ಬರುತ್ತೆ. ನೆಕ್ಸ್ಟು ಕಮಿಷನ್ ಆನ್ ಪರ್ಚೇಸು, ಪರ್ಚೇಸ್ ಮೇಲೆ ಯಾವುದಾದ್ರು ಕಮಿಷನ್ ತೊಗೊತಾ ಇದ್ದರೆ ಅದು ಕೂಡ ಪರ್ಚೇಸ್ ರಿಲೇಟೆಡ್ ಆಗಿರುತ್ತೆ. ಆಗಲೂ ಕೂಡ ಪರ್ಚೇಸ್ ರೇಷಿಯೋನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಅದರ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಪರ್ಚೇಸ್, ಪರ್ಚೇಸ್ಗೆ ರಿಲೇಟೆಡ್ ಆಗಿ ಯಾವ್ದಾದ್ರು ಎಕ್ಸ್ಪೆನ್ಸಸ್ ಬರ್ತಾ ಇದ್ದರೆ ಅದು ಕೂಡ ಪರ್ಚೇಸ್ ರೇಷಿಯೋ. ಮತ್ತು ಪರ್ಚೇಸ್ ರಿಲೇಟೆಡ್ ಆಗಿ ಯಾವ್ದಾರು ಇನ್ಕಮ್ಸ್ ಬರ್ತಿದೆ ಅದು ಕೂಡ ಪರ್ಚೇಸ್ ರೇಷಿಯೋದಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ನೆಕ್ಸ್ಟು ಲಾಸ್ಟ್ ಒನ್ ಆ್ಯಕ್ಚುಯಲ್ ಬೇಸಿಸ್. ಆ್ಯಕ್ಚುಯಲ್ ಮೀನ್ಸ್ ಅದ್ರ ಮೀನಿಂಗಲ್ಲೇ ಕೊಟ್ಟಿದ್ದಾರೆ ಆ್ಯಕ್ಚುಯಲ್ ಬೇಸಿಸ್. ಸರ್ಟನ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಬೈ ದ ಕಂಪನಿ ಆರ್ ಇನ್ಕರ್ಡ್ ಓನ್ಲಿ ಇನ್ ದ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್, ದೋಸ್ ಎಕ್ಸ್ಪೆನ್ಸಸ್ ಶುಡ್ ಬಿ ಚಾರ್ಜ್ ಟು ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಫಾರ್ ದ ರೆಸ್ಪೆಕ್ಟಿವ್ ಪೀರಿಯಡ್ಸ್ ಆನ್ ಆ್ಯಕ್ಚುಯಲ್ ಬೇಸಿಸ್. ಸಮ್ ಎಕ್ಸ್ಪೆನ್ಸಸ್ ಎಕ್ಸ್ಕ್ಲೂಸ್ಲಿ ಚಾರ್ಜ್ ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್, ದೇ ಆರ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಮೀನ್ಸ್ ಆ್ಯಕ್ಚುಯಲ್ ಬೇಸಿಸ್ ಮೀನ್ಸ್ ಕೆಲವೊಂದು ಎಕ್ಸ್ಪೆನ್ಸಸ್ಸು ಡೈರೆಕ್ಟಾಗಿ ಎಕ್ಸ್ಕ್ಲೂಸಿವ್ ಆಗಿ ಯಾವುದೇ ಥರ ಡೌಟ್ಸ್ ಇಲ್ಲದೆ ಪ್ರೀಗೆ ಆರ್ ಪೋಸ್ಟ್ಗೆ ಅಂತ ಅವೇ ಎಕ್ಸ್ಕ್ಲೂಸಿವ್ ಆಗಿ ಅದಕ್ಕೆ ಆ ಅಂಡರಲ್ಲೇ ಹೋಗುತ್ತೆ. ಸೊ ಅದನ್ನು ಆ್ಯಕ್ಚುಯಲಾಗಿ ಅವರೇ ಡೈರೆಕ್ಟ್ಲಿ ಕೊಟ್ಟಿರ್ತಾರೆ. ಅವ್ರ ಪೋಸ್ಟ್ಗೆ ಅಂತಲೇ ಕೆಲವೊಂದು ಐಟಮ್ಸ್ ಇದೆ, ಕೆಲವೊಂದು ಎಕ್ಸ್ಪೆನ್ಸಸ್ಸು ಅವ್ರ ಐಟಮ್ಸ್ ಬರ್ತವೆ. ಪೋಸ್ಟ್ಗೆ ಯಾವ್ಯಾವ ಬರ್ತವೆ ಅಂದರೆ ಡೈರೆಕ್ಟ್ಲಿ ಯಾವುದೇ ಟೈಮ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ದಂಗೆ ಯಾವುದೇ ರೇಷಿಯೋಸ್ ಕ್ಯಾಲ್ಕುಲೇಟ್ ಮಾಡಿದೆ ಆ್ಯಕ್ಚುಯಲಾಗಿ ಡೈರೆಕ್ಟ್ಲಿ ಯಾವ್ಯಾವ ಪೋಸ್ಟ್ಗೆ ಡೈರೆಕ್ಟ್ಲಿ ಹೋಗ್ತವೆ ಅಂದರೆ ಡೈರೆಕ್ಟರ್ಸ್ ಫೀಸು, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಕೊಟ್ಟಾಗ, ಮತ್ತು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸು, ಶೇರ್ಸ್ ಮೇಲೆ ಯಾವ್ದಾದ್ರು ಡಿಸ್ಕೌಂಟ್ ಕೊಟ್ಟಿದ್ದಾಗ, ಅಮರ್ಟೈಸೇಷನ್ ಮೀನ್ಸ್ ಯಾವ್ದಾದ್ರು ರಿಟರ್ನ್ ಆಫ್ ಕೊಡ್ತಾ ಇದ್ದರೆ ಗುಡ್ವಿಲ್ ರಿಟರ್ನ್ ಆಫು ಗುಡ್ವಿಲ್ನ ರಿಟರ್ನ್ ಆಫ್ ಮಾಡ್ತಿದ್ದಾಗ, ಮತ್ತು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಮೇಲೆ ಇಂಟ್ರೆಸ್ಟ್ ಕೊಟ್ಟಿದ್ದಾಗ, ಈ ಎಲ್ಲ ಎಕ್ಸ್ಪೆನ್ಸಸ್ಸು ಕೂಡ ಡೈರೆಕ್ಟ್ಲಿ ಪೋಸ್ಟ್ಗೆ ಆ್ಯಡ್ ಆಗುತ್ತೆ ಯಾವುದೇ ಥರ ಕ್ಯಾಲ್ಕುಲೇಟ್ ಮಾಡ್ದಂಗೆ. ಇದೆಲ್ಲ ಪೋಸ್ಟ್ ಅಂಡರಲ್ಲೇ ಡೈರೆಕ್ಟ್ಲಿ ಹೋಗುತ್ತೆ.
ನೆಕ್ಸ್ಟು ಪ್ರೀಯಲ್ಲಿ ಯಾವ್ದು ಬರುತ್ತೆ ಅಂತ ನೋಡೋಣ. ಇಂಟ್ರೆಸ್ಟ್ ಆನ್ ವೆಂಡಾಸ್ ಕ್ಯಾಪಿಟಲ್, ವೆಂಡಾಸ್ ಕ್ಯಾಪಿಟಲ್ ಮೇಲೆ ಯಾವುದಾದ್ರೂ ಇಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ರಿವೈಸ್ ಟೈಮ್ ರೇಷ್ಯದಲ್ಲಿ ಇಂಟ್ರೆಸ್ಟ್ ಆನ್ ವೆಂಡರ್ ಅಷ್ಟೇ, ಇಂಟ್ರೆಸ್ಟ್ ಆನ್ ವೆಂಡರ್ ವೆಂಡರ್ ಮೇಲೆ ಇಂಟ್ರೆಸ್ಟ್ ಕೊಡ್ತಾ ಇದ್ರೆ ಮಾತ್ರ ನೀವು ರಿವೈಸ್ ಟೈಮ್ ರೇಷ್ಯೋ ಅಂತ ರಿವೈಸ್ ಟೈಮ್ ರೇಷ್ಯೋನ ರಿವೈಸ್ ಟೈಮ್ ರೇಷ್ಯೋದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದರಲ್ಲಿ ಆ್ಯಕ್ಚುಯಲ್ ಬೇಸಿಸಲ್ಲಿ ಪ್ರೀಯಲ್ಲಿ ಹೋಗೋದು ಅಂದರೆ ಇಂಟ್ರೆಸ್ಟ್ ಆನ್ ವೆಂಡಾಸ್ ಕ್ಯಾಪಿಟಲ್, ವೆಂಡಾಸ್ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಕೊಟ್ಟಿದ್ದಾಗ ಮಾತ್ರ ಪ್ರೀ ಡೈರೆಕ್ಟ್ಲಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಹೋಗುತ್ತೆ. ನೆಕ್ಸ್ಟು ಸ್ಯಾಲ್ರಿ ಆಫ್ ಪಾರ್ಟ್ನರ್ಸ್, ಪಾರ್ಟ್ನರ್ಸ್ಗೆ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಿದ್ದಾಗ ಪ್ರಾಬ್ಲಮ್ಸಲ್ಲಿ ಸ್ಯಾಲ್ರೀಸ್ ಅಂತ ಬರೀ ಸ್ಯಾಲ್ರೀಸ್ ಅಂತ ಕೊಡ್ತಾರೆ, ಸ್ಯಾಲ್ರಿ ಆಫ್ ಪಾರ್ಟ್ನರ್ ಅಂತ ಬರಲ್ಲ, ಬರೀ ಸ್ಯಾಲ್ರೀಸ್ ಅಂತ ಬಂದಾಗ ಅದು ಎಂಪ್ಲಾಯೀಸ್ಗೆ ಅಂತ ಅಸ್ಯೂಮ್ ಮಾಡ್ಕೊಬೇಕು. ಸ್ಯಾಲ್ರಿ ಆಫ್ ಪಾರ್ಟ್ನರ್ ಕೊಟ್ಟಾಗ ಮಾತ್ರ ನಾವು ಆ್ಯಕ್ಚುಯಲ್ ಬೇಸಿಸ್ ಮೇಲೆ ಪ್ರೀ ಇನ್ಕಾರ್ಪೊರೇಷನ್ಗೆ ಡೈರೆಕ್ಟ್ಲಿ ಹಾಕ್ತೀವಿ. ನೆಕ್ಸ್ಟು ವೆಂಡಾಸ್ ಸ್ಯಾಲ್ರಿ, ವೆಂಡಾಸ್ಗೆ ಯಾವ್ದಾದ್ರು ಸ್ಯಾಲ್ರಿ ಕೊಡ್ತಾಯಿದ್ರೆ ಡೈರೆಕ್ಟ್ಲಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಹೋಗುತ್ತೆ. ಇದಿಷ್ಟು ತಯಾರಿ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರಾಬ್ಲಮ್ಸ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.